ಹೀಗೆ ನಿದ್ರೆ ಮಾಡಿದ್ರೆ ಸಾಯುವವರೆಗೂ ಖಂಡಿತ ಯಾವ ರೋಗಗಳು ಬರಲ್ಲ. ತೃಪ್ತಿಕರ ನಿದ್ದೆಯಲ್ಲಿದೆ ನಿಮ್ಮ ಆರೋಗ್ಯದ ಗುಟ್ಟು. ಒಂದನೆಯದ್ದು, 8-9 ಗಂಟೆಗಳ ಕಾಲ ಖಂಡಿತ ನಿದ್ರೆ ಮಾಡಲೇಬೇಕು. ನಿದ್ರೆ ಜೀವನದಲ್ಲಿ ಒಂದು ಮುಖ್ಯವಾದ ಘಟಕವಾಗಿದೆ. ಇದರಿಂದ ಆರೋಗ್ಯ ಚೆನ್ನಾಗಿರಲು ಸರಿಯಾಗಿ ನಿದ್ರೆ ಮಾಡಲೇಬೇಕು. ಎರಡನೆಯದ್ದು, ಆರಾಮಾಗಿ ತೃಪ್ತಿಯಾಗಿ ನಿದ್ರೆ ಮಾಡುವುದರಿಂದ ಬೊಜ್ಜಿನ ಸಮಸ್ಯೆ ಬರುವುದಿಲ್ಲ. ಮೂರನೆಯದ್ದು, ಆರಾಮದಾಯಕ ನಿದ್ರೆಯಿಂದ ಕಣ್ಣಿನ ಸುತ್ತಲೂ ಕಪ್ಪು ಆಗುವುದಿಲ್ಲ. ನಾಲ್ಕನೆಯದ್ದು, ಸರಿಯಾಗಿ ನಿದ್ರೆ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಐದನೆಯದ್ದು, ತೃಪ್ತಿಕರ ನಿದ್ರೆಯಿಂದಾಗಿ ಪ್ರತಿನಿತ್ಯ ಜೀವನದಲ್ಲಿ ಆಕ್ಟಿವ್ ಆಗಿ ಇರಬಹುದು. ಆರನೆಯದ್ದು, ಶರೀರಕ್ಕೆ ಅಗತ್ಯವಿರುವ ನಿದ್ರೆ ಬರುವುದರಿಂದ ತ್ವಚೆ ಉತ್ತಮವಾಗಿರುವುದು. ತೃಪ್ತಿಯಾಗಿ ನಿದ್ರೆ ಚೆನ್ನಾಗಿ ಬರಲು ಒಂದನೆಯದ್ದು, ಮಧ್ಯಾಹ್ನ ನಿದ್ರೆ ಮಾಡಬಾರದು. ಎರಡನೆಯದ್ದು, ಕಾಫಿ ಟೀ ಮಲಗುವ ಹೊತ್ತಿಗೆ ಕುಡಿಯಬಾರದು. ಮೂರನೆಯದ್ದು, ನಿದ್ದೆ ಮಾಡುವ ಮುನ್ನ ಫೋನ್ ನೋಡುವುದು ಕಡಿಮೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮಿಷ್ಟನ ನನಗೆ ತಿಳಿಸಿ, ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.